ಟೀಕೆಯನ್ನ ಮಾಡುವ ಭರದಲ್ಲಿ ಯಾವ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ. ಇಂದಿರಾ ಕ್ಯಾಂಟೀನ್ ಯಾಕೆ ಬಾರ್ ತೆರೀರಿ, ಬೇಕಾದ್ರೆ ನೆಹರು ಹುಕ್ಕಾ ಬಾರ್ ತೆರೀರಿ ಅಂತ ಸಿ ಟಿ ರವಿ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಟೀಕಿಸುವ ಭರದಲ್ಲಿ ಅದರಲ್ಲೂ ಕೂಡ ಇಂದಿರಾ ಅನ್ನುವಂಥ ಹೆಸರನ್ನ ಬದಲಾವಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಟೀಕೆ ಮಾಡುವ ಭರದಲ್ಲಿ ಸಿ ಟಿ ರವಿ ಅವರು ಒಂದಿಷ್ಟು ಗಡಿಯನ್ನು ಮೀರಿದಂಗೆ ಕಾಣಿಸ್ತಾ ಇದೆ. ಎಲ್ಲಿಯ ಕ್ಯಾಂಟೀನು, ಎಲ್ಲಿಯ ಬಾರು, ಬಡವರಿಗೋಸ್ಕರ ಮಾಡಿದಂಥ ಕ್ಯಾಂಟೀನ್ ಅದು, ಆದರೆ ಇವರು ಬಾರ್ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಲಗಾಮಿಲ್ಲದೇ ಮಾತಾಡಿದ್ರ ಅಥವಾ ಗೊತ್ತಿದ್ದು ಮಾತಾಡಿದ್ರ ಅಥವಾ ಈ ವಿವಾದ ಆಗಬೇಕು ಅಂತಲೇ ಮಾತಾಡಿದ್ರ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆಗಿದ್ದು 1984, ಯಾವಾಗ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ದು 2017 and 2018. ಯಾತಕ್ಕೆ ಮಾಡಿದ್ದು? ಇಂದಿರಾ ಗಾಂಧಿಯವ್ರ ಮೇಲಿನ ಪ್ರೇಮಕ್ಕ ಮಾಡಿದ್ದು. ರಾಜಕಾರಣ ಮಾಡೋಕ್ಕೆ, ಬದ್ಧತೆಗಲ್ಲ. ಬದ್ಧತೆ ಇದ್ದಿದ್ರೆ 1989 to 1994 ಕಾಂಗ್ರೆಸ್ ಸರ್ಕಾರ ಇತ್ತು, 1999 to 2004 to 2006 ಕಾಂಗ್ರೆಸ್ ಸರ್ಕಾರ ಇತ್ತು, 2013 to 2017 ಕಾಂಗ್ರೆಸ್ ಸರ್ಕಾರ ಇತ್ತು. ಮಾಡಿದ್ದು ರಾಜಕೀಯಕ್ಕೆ. ಅನ್ನಪೂರ್ಣೇಶ್ವರಿ ರಾಜಕೀಯ ವ್ಯಕ್ತಿ ಅಲ್ಲ, ಅನ್ನದ ದೇವತೆ, ಅನ್ನದ ದೇವತೆ. ನಮಗೆ ದುರ್ಭಿಕ್ಷೆ ಬಂದಾಗ ಸುಭಿಕ್ಷೆ ಕೊಡುವಂತ ಪ್ರಾರ್ಥನೆ ಮಾಡೋ ತಾಯಿ ಅವಳು, ನಮ್ಮ ಸಂಸ್ಕೃತಿಯ ಒಂದು ಭಾಗ. ಅದಕ್ಕೆ ಅನ್ನಪೂರ್ಣೇಶ್ವರಿ ಹೆಸರಿಡಿ ಅಂತ ಹೇಳಿದೆ ನಾನು. ಆ ಹೆಸರನ್ನ ತೆಗೆದು ರಾಜಮಾತೆ ವಿಜಯರಾಜ ಸಿಂಧೆ ಹೆಸರಿಡಿ ಅಂತ ಹೇಳಿದ್ರೆ ರಾಜಕಾರಣ. ಕಾಂಗ್ರೆಸ್ ದುಡ್ಡಲ್ಲಿ, ಅವ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ಕಚೇರಿನಲ್ಲಿ ತೆಗಿಲಿ ಇಂದಿರಾ ಕ್ಯಾಂಟೀನ್ ನೆಹರು ಬಾರ್, ನೆಹರು ಹುಕ್ಕಾ ಬಾರ್ ತೆಗಿಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದ್ರೆ ಆದ್ರೆ ರಾಜ್ಯದ ಜನರ ಇದರಲ್ಲಿ ರಾಜಕಾರಣ ಮಾಡಕ್ ಉಪಯೋಗಿಸಬಾರ್ದು. ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳಿದ್ದು ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಅಂತ ಇಡೀ ಈ ದೇಶಕ್ಕೆ ಕೊಡುಗೆ ನೆಹರು ಅವರು ಕೊಟ್ಟಿದ್ದಾರೆ, ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದಾರೆ. ಅವ್ರ ಕುಟುಂಬ ಮಾತ್ರ ಕೊಟ್ಟಿದೆ ಅಂತ ಹೇಳಿದ್ರೆ ಗುಲಾಮರು ಮಾತ್ರ ಒಪ್ಕೊಳ್ತಾರೆ. ಅವ್ರದ್ದು ಮಾತ್ರ ಕೊಡುಗೆ ಅಂದರೆ ಸ್ವತಂತ್ರ ಹೋರಾಟಕ್ಕೆ, ಅವ್ರದ್ದು ಮಾತ್ರ ಕೊಡುಗೆ ಅಂದರೆ ಮೂರ್ಖರು ಮತ್ತು ಗುಲಾಮರು ಮಾತ್ರ ಒಪ್ಕೊಳ್ತಾರೆ. ಅವ ಮೂರ್ಖರು ಮತ್ತು ಗುಲಾಮರು ನಾವಲ್ಲ, ಅವ್ರದ್ದು ಕೊಡುಗೆ ಇದೆ ಅಂತ ಹೇಳಿ ಒಪ್ತೇವೆ. ಎಷ್ಟು ಯೋಜನೆಗೆ ಇಟ್ಟರದ ಹೆಸರನ್ನ? 217 ಯೋಜನೆಗಳಿಗೆ ಹೆಸರಿಟ್ಟಿರೋದು. ಬೇರೆ ಯಾರು ಇಲ್ವೇ ಇಲ್ವೇನೋ, ಬೇರೆ ಯಾರ್ದು ಕಾಂಟ್ರಿಬ್ಯೂಷನ್ ಇಲ್ವೇನೋ ಈ ದೇಶಕ್ಕೆ. ದಿನಕ್ಕೆ 400 ರೂಪಾಯಿ ಊಟ ಹೋಗ್ತಾ ಇತ್ತು, ಹೋಗ್ತಿದ್ದು ನಿಜಾನ. ಈ ಒಂದು ನಂಬರ್ ಕಡಿಮೆ ಇಲ್ಲ. ಎಷ್ಟು ದುಡ್ಡು ಹೊಡೆದಿದ್ದಾರೆ? 1,30,000,000 ಖರ್ಚು ಮಾಡಿದ್ದಾರೆ 4 ಕಾಂಕ್ರೀಟ್ ಪಿಲ್ಲರ್ನ ನೆಡೋಕೆ. ಏನು 5-star ಹೋಟ್ಲ ಅದು? 5-star ಹೋಟ್ಲ. ಅವರ ATM ತುಂಬಿಸ್ಕೊಳ್ಳೋಕ್ಕೆ ಇಂದಿರಾ ಗಾಂಧಿ ಹೆಸರಿಟ್ಟು ತುಂಬಿಸ್ಕೊಳ್ಳೋಕೆ ಹೊರಟ್ರೆ ಅದನ್ನೆಲ್ಲ ಒಪ್ಕೊಂಡ್ಬಿಡ್ಬೇಕಾ ನಾವು?